ಒಂದು ರಂಗ ತಂಡ ಇದೆ, ಸಂಚಯ, ವೇದಿಕೆ, ಪರಸ್ಪರ ಮುಂತಾದ ಹಲವಾರು ಹವ್ಯಾಸಿ ರಂಗ ತಂಡಗಳಲ್ಲಿ ಭಾಗವಹಿಸಿದ್ದಾರೆ. ಇನ್ಫ್ಯಾಕ್ಟ್ ಇವರ ನಟನಾ ಕೌಶಲ್ಯಕ್ಕೆ 10 ಹಲವಾರು ಪ್ರಶಸ್ತಿ ಇರೋದಾಗ್ತಿದೆ. ಒನ್ ಆಫ್ ದ ಮುಖ್ಯವಾದ ನಾಟಕಗಳು ಯಾವ್ದು ಅಂತಂದ್ರೆ ಅಗ್ನಿ ಮತ್ತು ಮಳೆ, ಮ್ಯಾಕ್ಬೆತ್, ಕೋರ್ಟ್ ಮಾರ್ಷಲ್, ಮದುವೆ ಮದುವೆ, ಮಿಡ್ ಸಮ್ಮರ್ ನೈಟ್ ಡ್ರೀಮ್ಸ್, ಭೈರವಿ, ಭಾರ, ಮಳೆ ನಿಲ್ಲುವವರೆಗೆ, ಮತ್ತೆ ಅಂಕೆ ತಪ್ಪಿದ ಶಂಕರ್ ಲಾಲ್. ಒಂದ್ ಮಾತಾಡಕ್ಕೆ ಇಷ್ಟಪಡ್ತೀನಿ, ಅಲಕ್ ಅವ್ರ ಆಕ್ಟಿಂಗ್ ನೋಡ್ಬೇಕು ಅಂತಂದ್ರೆ ಅಂಕೆ ತಪ್ಪಿದ ಶಂಕರ್ ಲಾಲ್ ನಾಟಕನ ನೀವು ರಂಗ ಶಂಕರದಲ್ಲಿ ಆದ್ರೆ ನೋಡ್ಬೇಕು. ನಿಜವಾಗ್ಲೇಳ್ತೀನಿ, ಅಲಕನಂದ ಅನ್ಲೀಶ್ ಬಹಳ ಒಳ್ಳೆ ಪರ್ಫಾರ್ಮರ್ ಅವರು, ಮತ್ತೆ ಹಲವಾರು ಟಿ ಪಿ ಕೈಲಾಸ ಅವರ ನಾಟಕಗಳನ್ನು ಕೂಡ ಅಭಿನಯಿಸಿದ್ದಾರೆ. ಒಂದ್ಸಲ ನಾಟಕಕ್ಕೆ ಬಂದ್ಮೇಲೆ ಸೀರಿಯಲ್ ಸ್ಟೆಪಿಂಗ್ ಸ್ಟೋನ್ ಹಾಗೆ ಆಗುತ್ತೆ. ಅಭಿಮಾನ ಇವರು ಅಭಿನಯಿಸಿರುವ ಮೊಟ್ಟ ಮೊದಲನೇ ಧಾರಾವಾಹಿ, ಮತ್ತೆ ಇವರ ಅಭಿನಯಕ್ಕೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂದ್ರೆ ಪ್ಲೀಸ್ ವಿಮೆನ್ ಬಿಗ್ ರೌಂಡ್ ಆಫ್ ಅಪ್ಲಾಸ್. 50ಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟನೆ, ಲೈಕ್ ಜೀವನ, ಸವಲುದಾರಿ, ಕನ್ಯಾದಾನ, ಕುಸುಮಾಂಜಲಿ, ಮಿಂಚಿನ ಬಳ್ಳಿ, ಅಮ್ಮ ನಿನಗಾಗಿ ಹಾಗೂ ಮುಂತಾದ ಧಾರಾವಾಹಿಗಳು. ಒಂದು ಫೇವರೇಟ್ ಧಾರಾವಾಹಿ ನಮ್ಮ ಡಿ ಕೆ ಪ್ರೇಮ್ಕುಮಾರ್ ಸರ್ ಅವರು, ಅದಕ್ಕೆ ಈಗಲೇ ಹೇಳಿದ್ರು ಅವರು ಮುಕ್ತ ಮುಕ್ತ ಅಂತ. ಮುಕ್ತ ಮುಕ್ತ ಧಾರಾವಾಹಿನಲ್ಲಿ ಚಂದ್ರಕಾಂತ್ ಪಾತ್ರ. ಇನ್ಫ್ಯಾಕ್ಟ್ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ, ಮುಕ್ತ ಮುಕ್ತದಲ್ಲಿ ನಾನು ಮಾಡ್ತಾ ಇದ್ದೆ. ನಂದು ರಘು ಕ್ಯಾರೆಕ್ಟರ್, ನಂದೇನಂದ್ರೆ ಸ್ವಲ್ಪ ಎಕ್ಸ್ಪ್ರೆಸಿವ್, ಬಟ್ ಅಲಕ್ ನಂದು ಅವ್ರ ಕ್ಯಾರೆಕ್ಟರ್ ಇದೆಯಲ್ಲ ಅದೊಂಥರ ತುಂಬಾ ಕಷ್ಟ. ಆಸ್ ಅನ್ ಆಕ್ಟರ್ ಏನಕ್ಕೆ ಹೇಳ್ತೀನಿ ಅಂತಂದ್ರೆ ನನ್ನ ಕ್ಯಾರೆಕ್ಟರ್ ಅನ್ನು ಎಕ್ಸ್ಪ್ರೆಸ್ ಮಾಡೋದಾಗಿತ್ತು, ಬಟ್ ವೆರಾಜ್ ಅಲಕ್ ನಂದು ಅವ್ರದ್ದು ಹೇಗೆಂದ್ರೆ ತುಂಬಾ ಸಟಲ್ ವೇ ನಲ್ಲಿ ಇತ್ತು ಕ್ಯಾರೆಕ್ಟರ್. ಸ್ವಲ್ಪ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡೋಂಗಿರ್ಲಿಲ್ಲ, ಅಟ್ ದ ಸೇಮ್ ಟೈಮ್ ಅಂಡರ್ ಪ್ಲೇನೂ ಮಾಡೋಂಗಿರ್ಲಿಲ್ಲ, ಆ ಒಂದು ಇದ್ರಲ್ಲಿ ಇತ್ತು. ಸೊ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ನಿಭಾಯಿಸಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಇವಾಗ ಅವರು ಡಾಕ್ಯುಮೆಂಟ್ರೀಸ್ ಮತ್ತೆ ಕಾರ್ಪೊರೇಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ, ಹಾಗೆ ಇವರ ಜೀವನದ ಪ್ರತಿಯೊಂದು ಹಂತದಲ್ಲೂ ಬೆನ್ನೆಲುಬಾಗಿ ನಿಂತು ಇವರಿಗೆ ಸ್ಫೂರ್ತಿ ನೀಡ್ತಾ ಬಂದಿದ್ದಾರೆ ಅವರೇ ಇವರ ಧರ್ಮಪತ್ನಿ ಸುಚಿತ್ರಾ ಅವರು. ಅವರು ಕೂಡ ಭರತನಾಟ್ಯ ಡ್ಯಾನ್ಸರ್ ಮತ್ತು ಕ್ಲಾಸಿಕಲ್ ಸಿಂಗರ್, ಸಂಸ್ಕೃತಿ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ಹಾಗೆ ಸೆಟ್ ಅಲ್ಲಿ ನಾವೆಲ್ಲರೂ ಅಲಕ್ ನಂದ್ ಅವ್ರನ್ನ ಟೈಗರ್ ಅಂತ ಕರಿತಾ ಇರ್ಲಿ. ಯಾವಾಗ ಅಲಕ್ ಬಂದ್ರು ಟೈಗರ್ ಬಂದ್ರು ಟೈಗರ್ ಬಂದ್ರು ಅಂತ. ಇವಾಗ ತುಂಬಾ ಖುಷಿಯಾದ ವಿಚಾರ ಏನಂದ್ರೆ ಅಲಕ್ ನಂದ್ ಅವ್ರ ಜೊತೆ ಟೈಗರ್ ಮತ್ತೆ ಮರಿ ಟೈಗರ್ ಅವ್ರು ಬಂದಿದ್ದಾರೆ. ಅಭಿಮನ್ಯು ಕಶ್ಯಪ್ ಸರ್, ನಿಮ್ಮ ಸಾಧನೆ ಇದೇ ರೀತಿ ಮುಂದುವರಿಲಿ, ಹಾಗೆ ನಮ್ಮಂತ ಎಷ್ಟೋ ಆಕ್ಟರ್ಸ್ ಇದೇ ತರ ಇನ್ಸ್ಪೈರ್ ಆಗಿದೆ ಅಂತ. ಹಾಗೆ ಸರ್, ಏನಂದ್ರೆ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.